color, 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 color. ಬಣ್ಣ ಬಣ್ಣ ಬದಲಾಯಿಸೋ ಯುಗದಲ್ಲಿ ನವರಂಗಿ ಆಟ ಆಡೋ ಜನಗಳೇ ಜಾಸ್ತಿ. ಇಂಥ ನವರಂಗಿ ದುನಿಯಾದಲ್ಲಿ ಬಣ್ಣ ಬದಲಾಯಿಸೋ ಗೋಸುಂಬೆ ನಮ್ಮ ಕಣ್ಣಿಗೆ ಸಿಕ್ತು. ಈ ಬಣ್ಣ ಬದಲಾಯಿಸೋ ಗೋಸುಂಬೆ ಬಗ್ಗೆ ಟ್ರೆಂಡಿಂಗಲ್ಲಿರೋ ಚಾಟ್ GPT ಕೈಲಿ ಸ್ಕ್ರಿಪ್ಟ್ನ ಬರೆಸಿ ನಮ್ಮ ಅಕ್ಕ ಗೂಗಲ್ ಸಹಾಯದಿಂದ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಸಿ ಹಂಗೆ ಕನ್ನಡ ಓಪನ್ AI ಮೂಲಕ ಅದ್ರದ್ದು ವಾಯ್ಸ್ ಓವರ್ನಲ್ಲಿ ಇನ್ಫಾರ್ಮೇಷನ್ನ ನಿಮಗೋಸ್ಕರ ಸ್ಪೆಷಲಾಗಿ ಕೊಡ್ತಾ ಇದ್ದೀವಿ. ನೋಡಿ, ಎಂಜಾಯ್ ಮಾಡಿ. ಗೋಸುಂಬೆಗಳು ಆಕರ್ಷಕ ಸರೀಸೃಪಗಳಾಗಿವೆ. ಅವುಗಳು ಬಣ್ಣವನ್ನು ಬದಲಾಯಿಸುವ ಗಮನಾರ್ಹ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಇದನ್ನು ಸಾಮಾನ್ಯವಾಗಿ ತಪ್ಪಾಗಿ ಅರ್ಥೈಸಲಾಗುತ್ತದೆ. ಅವರು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳೊಂದಿಗೆ ಬೆರೆಯಲು ಬಣ್ಣವನ್ನು ಬದಲಾಯಿಸುವುದಿಲ್ಲ, ಆದರೆ ತಮ್ಮ ದೇಹದ ಉಷ್ಣತೆಯನ್ನು ಸಂವಹನ ಮಾಡಲು ಮತ್ತು ನಿಯಂತ್ರಿಸಲು ಈ ಬಣ್ಣ ಬದಲಾವಣೆಗಳನ್ನು ಕ್ರೋಮಾಟೋಫೋರ್ಸ್ ಎಂಬ ವಿಶೇಷ ಕೋಶಗಳಿಂದ ನಿಯಂತ್ರಿಸಲಾಗುತ್ತದೆ. ಗೋಸುಂಬೆಗಳು ಸ್ವತಂತ್ರವಾಗಿ ಮೊಬೈಲ್ ಕಣ್ಣುಗಳಂತಹ ವಿಶಿಷ್ಟವಾದ ಭೌತಿಕ ರೂಪಾಂತರಗಳನ್ನು ಹೊಂದಿವೆ. ಅವುಗಳು ಏಕಕಾಲದಲ್ಲಿ ಎರಡು ವಿಭಿನ್ನ ವಸ್ತುಗಳ ಮೇಲೆ ಕೇಂದ್ರೀಕರಿಸಲು ಅನುವು ಮಾಡಿಕೊಡುತ್ತದೆ. ಅವುಗಳು ಪ್ರಿಹೆನ್ಸಿಲ್ ಬಾಲಗಳನ್ನು ಹೊಂದಿವೆ. ಅವುಗಳ ವೃಕ್ಷದ ಆವಾಸ ಸ್ಥಾನಗಳಲ್ಲಿ ಶಾಖೆಗಳನ್ನು ಗ್ರಹಿಸಲು ಪರಿಪೂರ್ಣವಾಗಿದೆ. ಅವರ ಉದ್ದವಾದ ಜಿಗುಟಾದ ನಾಲಿಗೆಗಳು ಮತ್ತೊಂದು ವಿಶಿಷ್ಟ ಲಕ್ಷಣವಾಗಿದೆ. ನಂಬಲಾಗದ ನಿಖರತೆಯೊಂದಿಗೆ ಕೀಟಗಳನ್ನು ಹಿಡಿಯಲು ಬಳಸಲಾಗುತ್ತದೆ. ಗೋಸುಂಬೆಗಳು ಪ್ರಾಥಮಿಕವಾಗಿ ಕೀಟನಾಶಕಗಳಾಗಿವೆ. ಆಫ್ರಿಕಾ, ಮಡಗಾಸ್ಕರ್, ದಕ್ಷಿಣ ಯುರೋಪ್ ಮತ್ತು ಏಷ್ಯಾದ ಕೆಲವು ಪ್ರದೇಶಗಳು ಸೇರಿದಂತೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಗೋಸುಂಬೆಗಳು ಕಂಡುಬರುತ್ತವೆ. ಅವು ಮಳೆಕಾಡುಗಳಿಂದ ಮರುಭೂಮಿಗಳವರೆಗೆ ವೈವಿಧ್ಯಮಯ ಆವಾಸ ಸ್ಥಾನಗಳಲ್ಲಿ ಬೆಳೆಯುತ್ತವೆ. ಈ ಸರೀಸೃಪಗಳು ಸಾಮಾನ್ಯವಾಗಿ ಒಂಟಿಯಾಗಿ ಮತ್ತು ಪ್ರಾದೇಶಿಕವಾಗಿರುತ್ತವೆ. ಪುರುಷರು ಪ್ರಾಬಲ್ಯವನ್ನು ಪ್ರತಿಪಾದಿಸಲು ಮತ್ತು ಹೆಣ್ಣುಗಳನ್ನು ಆಕರ್ಷಿಸಲು ರೋಮಾಂಚಕ ಬಣ್ಣಗಳನ್ನು ಪ್ರದರ್ಶಿಸುತ್ತಾರೆ. ಗೋಸುಂಬೆಗಳ ಅಧ್ಯಯನವು ಅವುಗಳ ವಿಶಿಷ್ಟ ಜೀವಶಾಸ್ತ್ರದ ಒಳನೋಟಗಳನ್ನು ಒದಗಿಸುವುದಲ್ಲದೆ ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಸಂರಕ್ಷಿಸುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ನೋಡಿದ್ರಲ್ಲ, ವಿಡಿಯೋ ಚೆನ್ನಾಗಿತ್ತು ಅಲ್ವಾ? ಇಡೀ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೆಕ್ಟರ್ನ ತನ್ನ ಕೈಲಿಟ್ಟು ಆಟ ಆಡಿಸ್ತಿರೋ ಓಪನ್ AI ಯುಗ ಇದು. ಸೊ ಈ ಒಂದು ಓಪನ್ AIಗಳ ಕೈಲಿ ನಾವಿವತ್ತು ಈ ವಿಡಿಯೋ ಸ್ಕ್ರಿಪ್ಟ್ನ ಬರೆಸಿ ಅದನ್ನ ವಾಯ್ಸ್ ಓವರ್ ಕೂಡ ಕೊಡಿಸಿದ್ವಿ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ನಾವು ಬರ್ತೀವಿ. ಅಲ್ಲಿ ತನಕ ಕಾಯ್ತಾ ಇರಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ಪ್ರೋಗ್ರಾಮನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.